ಸಂವಿಧಾನ ಜಾಗೃತಿ ಜಾಥಾಗೆ ಅದ್ಧೂರಿ ಸ್ವಾಗತ. ಹುಕ್ಕೇರಿ ತಾಲೂಕಿನ ಇಸ್ಲಾಂಪುರ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾವನ್ನು ತಾಲೂಕು ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಅದ್ಧೂರಿಯಾಗಿ ಬರಮಾಡಿಕೊಂಡರು. 78ನೇ ವರ್ಷದ ಭಾರತ ಸಂವಿಧಾನ ಆಚರಣೆಯ ನಿಮಿತ್ತ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾಗೆ ಹುಕ್ಕೇರಿ ತಾಲೂಕಾ ದಂಡಾಧಿಕಾರಿ ಮಂಜುಳಾ ನಾಯ್ಕ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಚ್ ಎಂ ಮಾಹೂತ್, ತಾಲೂಕಾ ಪಂಚಾಯತ್ ಅಧಿಕಾರಿ ಪ್ರವೀಣ್ ಕಟ್ಟಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದಂಥ ಆರ್ ಎಸ್ ಬೆಡ್ಸೂರಿ ಹಾಗೂ ತಾಲೂಕಾ ವಿವಿಧ ಇಲಾಖೆಯ ಅಧಿಕಾರಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಆರತಿ ಬೆಳಗಿ ಪೂಜೆ ಸಲ್ಲಿಸಿ ಸ್ವಾಗತ ಮಾಡಿದರು. ಜಾಥಾ ಬರುವ ದಾರಿಯಲ್ಲಿ ಶಾಲಾ ಮಕ್ಕಳಿಂದ ಪರೇಡ್ ಹಾಗೂ ಗ್ರಾಮದ ಮಹಿಳೆಯರಿಂದ ಕುಂಭ ಹೊತ್ತಿಕೊಂಡು ಬರಮಾಡಿಕೊಂಡರು. ಅಂಗನವಾಡಿ ಮಕ್ಕಳು ದೇಶಭಕ್ತರ ಉಡುಪುಗಳನ್ನು ಧರಿಸಿ ನೋಡುವರ ಮನಸ್ಸೆಳೆದರು. ನಂತರ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಂವಿಧಾನ ಪೀಠಕ್ಕೆ ಪ್ರತಿಜ್ಞಾ ಬೋಧನೆ ಮಾಡಿದರು. ತಾಲೂಕಾ ದಂಡಾಧಿಕಾರಿ ಮಂಜುಳಾ ನಾಯ್ಕ ಮಾತನಾಡಿ, ಬೆಳಗಾವಿಯಿಂದ ಬಂದ ಸಂವಿಧಾನ ಜಾಗೃತಿ ಜಾಥಾಗೆ ಅದ್ಧೂರಿಯಾಗಿ ಸ್ವಾಗತ ಮಾಡಿಕೊಂಡಿದ್ದೇವೆ. ಅದೇ ರೀತಿ ಹುಕ್ಕೇರಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಂಚರಿಸಿ ಸಂವಿಧಾನ ಬಗ್ಗೆ ಅರಿವು ಮೂಡಿಸಿದ್ದಲ್ಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಂಗೀರ್ ಸಾಬ್ ನಾಯ್ಕ ಮುಖ್ಯೋಪಾಧ್ಯಕ್ಷರಾದಂಥ ಶ್ರೀಮತಿ ಎಂ ಎಸ್ ಪುಡುವಕಲ ಹಾಗೂ ಗ್ರಾಮ ಪಂಚಾಯತ್ ಲೆಕ್ಕಾಧಿಕಾರಿ ವಿಠಲ್ ಬುಕ್ಕನಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ವೈದ್ಯಾಧಿಕಾರಿಯಾದಂಥ ಡಾಕ್ಟರ್ ರಾಹುಲ್, ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಾದಂಥ ಎಸ್ ಜೆ ಗುಂದಗೆ, ಅರುಣಾವತಿ ಇಂಗಳೆ ಹಾಗೂ ಸಂತೋಷ್ ರಾಘವೇಂದ್ರ ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಹಾಗೂ ಇನ್ನಿತರ ಉಪಸ್ಥಿತರಿದ್ದರು. ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ನಮ್ಮ ಸಂವಿಧಾನ ಸಭೆ ತಾಲೂಕಿನ ತಾಲೂಕಾ ಆಡಳಿತ ಮತ್ತೆ ತಾಲೂಕಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ತಾಲೂಕಿಂದ ನಮ್ಮ ಒಂದು ಫಸ್ಟು ಅಂಕನವಾಡಿ ಮತಕ್ಷೇತ್ರದ ಇಸ್ಲಾಂಪುರ ಗ್ರಾಮಕ್ಕೆ ಮೊಟ್ಟ ಮೊದಲನೇದಾಗಿ ಆಗಮಿಸಿದೆ. ಸೊ ಆ ಪ್ರಕಾರ ನಾವು ಏನಿದೆ ಒಂದು ತಾಲೂಕು ಆಡಳಿತ ವತಿಯಿಂದ ನಾವು ಇದನ್ನು ವೆಲ್ಕಮ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಮಾನ್ಯ ಸಚಿವರು ಆಗಮಿಸಬೇಕಾಗಿರೋ ಕಾರಣ ತಂದಂಥವ್ರು ಬೇರೆ ಇದರಲ್ಲಿ ಇರೋದ್ರಿಂದ ನಾವು ಅವರೆಲ್ಲರ ಪರವಾಗಿ ಅವರು ಇದರಲ್ಲಿ ವೆಲ್ಕಮ್ ಮಾಡಿಕೊಂಡು ಇದು ಪ್ರಸ್ತುತ ಇಲ್ಲಿ ಇವತ್ತಿನಿಂದ ಸ್ಟಾರ್ಟ್ ಆಗಿ 6ನೇ ತಾರೀಕಿಗೆ ಎಂಡ್ ಆಗುತ್ತೆ. ಸೊ ಬೇರೆ ಬೇರೆ ವಿಲೇಜಸ್ದು ಒಂದು ಟೈಮ್ ಟೇಬಲ್ ಬಂದಿದೆ. ಆ ಪ್ರಕಾರ ಅದು ಈಗ ನೆಕ್ಸ್ಟ್ ಇಸ್ಲಾಂಪುರದಿಂದ ಶಾಲೆ ಬರುತ್ತೆ. ಅದೇ ಪ್ರಕಾರ ಬೇರೆ ಬೇರೆ ಗ್ರಾಮಗಳಿಗೆಲ್ಲ ಸಂಚರಿಸಿ 6ನೇ ತಾರೀಕಿಗೆ ಸಂಕೇಶ್ವರ ಕಣಕಲಾದಿಂದ ಮತ್ತೆ ನೆಕ್ಸ್ಟ್ ಇದಕ್ಕೆ ನಿಪ್ಪಾಣಿಗೆ ಹೋಗುತ್ತೆ. ಸೊ ಆ ಪ್ರಕಾರ ಒಂದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ನಮಗೇನು ತತ್ವ ಮೌಲ್ಯವನ್ನು ಕೊಟ್ಟಿದ್ದಾರೆ ಅದನ್ನು ಒಂದು ಸಂವಿಧಾನ ಜಾಗೃತಿ ಜಾಥಾ ಮೂಲಕ ನಮ್ಮ ಒಂದು ಎಲ್ಲ ಇದರಲ್ಲಿ ಅಳವಡಿಸಿಕೊಳ್ಳೋಕ್ಕೆ ಅದನ್ನು ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸೊ ಆ ಪ್ರಕಾರ ನಾವು ಮಾಡ್ತೀವಿ.